ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಮಗೆ ತುಂಬ ಜನಕ್ಕೆ ಗಂಡು ಮಕ್ಕಳಿಗೆ ಆಗ್ಬೋದು ಹೆಣ್ಮಕ್ಳಿಗಾಗ್ಬೋದು ಇವಾಗಿನ ಸಿಚುವೇಷನಲ್ಲಂತೂ ಏರ್ ಫಾಲ್ ಆಗಿರ್ಬೋದು ಅಥವಾ ಹೇರ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಏರು ಉದ್ದ ಇದ್ರೂ ಕೂಡ ತುಂಬಾ ಏರ್ ಫಾಲ್ ಆಗ್ತಾ ಇರುತ್ತೆ ತಿಕ್ನೆಸ್ ಇರೋದಿಲ್ಲ ಸೊ ಈ ಥರ ಹಲವಾರು ನಮಗೆ ಏರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ ನಾವು ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಸಿಗುವಂತಹ ತುಂಬಾ ಏರ್ ಸಿರಮ್ಗಳಾಗಿರ್ಬೋದು ಹೇರ್ ಪ್ಯಾಕ್ ಆಗಿ ಶಾಂಪೂಸ್ ತುಂಬ ಚೇಂಜ್ ಮಾಡ್ತಾನೆ ಇರ್ತೀವಿ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಸಿಗ್ತಾ ಇರುತ್ತೆ ಹೊರತು ನಮಗೇನು ಯೂಸ್ ಕೂಡ ಆಗ್ತಾ ಇರೋದಿಲ್ಲ ಫ್ರೆಂಡ್ಸ್ ಸೊ ನಾವು ಮನೆ ಮನೆಯಲ್ಲಿ ಯಾವುದಾರು ಒಂದು ಟಿಪ್ಸ್ಗಳನ್ನ ಮಾಡಿಕೊಂಡು ಯಾವ ಥರ ಏರ್ಫೋನ್ನ ನಾವು ಕಡಿಮೆ ಮಾಡ್ಕೋಬೋದು ಹಾಗೆಯೇ ಏರ್ ಗ್ರೋತ್ ಚೆನ್ನಾಗಾಗೋ ಥರ ಸಿಲ್ಕ್ ಹೇರ್ ಬರೋ ಥರ ಯಾವ ಥರ ಮಾಡ್ಕೊಬೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಒಂದು ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಆನ್ ಮಾಡಿ ಫ್ರೆಂಡ್ಸ್ ಆಗ ನಾನು ಯಾವುದೋ ಹೊಸ ವೀಡಿಯೋ ಹಾಕಿರೋ ನಿಮ್ಮವ್ರಿಗೂ ನೋಟಿಫಿಕೇಷನ್ ಬರುತ್ತೆ ಆ ತಕ್ಷಣಕ್ಕೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ನಿಮಗೆ ಹೇರ್ ಫಾಲ್ ಆಗೋದಕ್ಕೆ ಏನೆಲ್ಲ ಚಾನ್ಸಸ್ಗಳಿರುತ್ತೆ ಅಂದರೆ ಏನೊಂದು ಕಾರಣಕ್ಕೆ ಆಗುತ್ತೆ ಅಂತ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಏನಕ್ಕಪ್ಪ ನಮಗೆ ಹೇರ್ ಫಾಲ್ ಆಗೋದು ಅಂತ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಆಗುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೌದು ಫ್ರೆಂಡ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ನಾವು ತುಂಬಾ ಟೆನ್ಷನ್ ಅಥವಾ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿರ್ತೀವಿ ಅದು ವರ್ಕ್ ಪ್ರೆಷರಿಂದ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪ್ರೆಷರಿಂದ ಆಗಿರ್ಬೋದು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಆ ಒಂದು ಟೆನ್ಷನ್ಗೂ ಕೂಡ ನಮಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅದರ ಜೊತೆನಲ್ಲಿ ನಮಗೆ ನೆಕ್ಸ್ಟ್ ಟಿಪ್ ನಾನು ಕೇಳೋದ ಆದರೆ ನಿಮಗೆ ನೀವು ಯೂಸ್ ಮಾಡುವಂತಹ ಏರ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಅಂದರೆ ಇವಾಗ ನೀವೇನು ಯೂಸ್ ಮಾಡುವಂತಹ ಶ್ಯಾಂಪೂ ಸಿರಮ್ ಇರ್ತದಲ್ಲ ಅದರಲ್ಲೂ ಕೂಡ ನೀವು ತುಂಬಾ ಹಾರ್ಶ್ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಾಗಲೂ ಕೂಡ ನಿಮ್ಮ ಹೇರ್ ಡ್ಯಾಮೇಜ್ ಆಗಿ ನಿಮಗೆ ಡ್ಯಾಂಡ್ರಫ್ ಅಥವಾ ಏರ್ ಫಾಲ್ ಆಗುವಂತಹ ಸಮಸ್ಯೆಗಳು ಕೂಡ ಕಂಡುಬರ್ಬೋದು ಇನ್ನು ತರ್ಡ್ ಟಿಪ್ ಏನಪ್ಪ ಅಂದರೆ ಫ್ರೆಂಡ್ಸ್ ನೀವು ಯೂಸ್ ಮಾಡುವಂತಹ ಏರ್ ಸ್ಟ್ರೈಟ್ನಿಂಗ್ ಮೆಥಡ್ಸ್ ಹೌದು ಫ್ರೆಂಡ್ಸ್ ನೀವೇನಾದ್ರು ತುಂಬ ಪದೇ ಪದೇ ನಿಮ್ಮ ಏರ್ಸ್ಗೆ ಏರ್ ಸ್ಟ್ರೈಟ್ನಿಂಗ್ ಮಾಡೋದಾಗಿರ್ಬೋದು ಅಥವಾ ಏರ್ ಸ್ಪಾ ಮಾಡೋದು ಪಾರ್ಲರ್ಗೆ ಹೋಗಿ ತುಂಬಾ ಹೀಟ್ ಕೊಡೋದು ಏರ್ಸಿಗೆ ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾಗ ನಿಮಗೆ ಏರ್ ಡ್ಯಾಂಡ್ರಫ್ ಅಥವಾ ಹೇರ್ ಫಾಲ್ ಆಗೋ ಚಾನ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ರೆಮಿಡಿ ಏನು ಅಂತ ನೋಡೋಣ ಫ್ರೆಂಡ್ಸ್ ಈ ಒಂದು ರೆಮಿಡಿಗೆ ನಾನಿಲ್ಲಿ ಫಸ್ಟು ಒಂದು ಶಾಂಪೂನ ತೊಗೊಂಡಿದ್ದೀನಿ ನಾನು ಯೂಸ್ ಮಾಡುವಂತಹ ಶಾಂಪು ಕ್ಲಿನಿಕ್ ಪ್ಲಸ್ ಫ್ರೆಂಡ್ಸ್ ಓಕೆನಾ ನೀವು ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನೇ ತೊಗೊಳ್ಳಿ ಸೊ ಆ ಒಂದು ಶಾಂಪೂನ ನಾನು ಒಂದು ಸಚೇಟಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಒಂದು ಕೂದಲು ಇಷ್ಟು ದಪ್ಪ ಉದ್ದ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಂದು ಸಚೇಟಷ್ಟು ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ತೊಗೊಳ್ತೀನಿ ಅದ್ರ ಜೊತೆಯಲ್ಲಿ ನಾವು ನಿಂಬೆಹಣ್ಣನ ತೊಗೋಬೇಕು ಫ್ರೆಂಡ್ಸ್ ಓಕೆನಾ ನಿಂಬೆಹಣ್ಣು ಮತ್ತು ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅದ್ರ ಜೊತೆಯಲ್ಲಿ ನೀವು ತಲೆಗೆ ಯೂಸ್ ಮಾಡುವಂತಹ ಆಯಿಲ್ ಸೊ ಈ ಒಂದು ಆಯಿಲ್ ಏನಿರುತ್ತಲ್ಲ ಅದು ನೀವು ಆದಷ್ಟು ಆಯುರ್ವೇದಿಕ್ ಅಂದರೆ ಓಮ್ ಮೇಡ್ ಆ ಥರ ಒಂದು ಆಯಿಲ್ಸ್ಗಳನ್ನ ಯೂಸ್ ಮಾಡಿದಾಗ ಈ ಒಂದು ಟಿಪ್ಸ್ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇದ್ರ ಜೊತೆಯಲ್ಲಿ ನಾವು ಇವಾಗ ಮೇನ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಬೇಕಾಗಿರೋದು ವಿಟಮಿನ್ ಹಿ ಕ್ಯಾಪ್ಸ್ಯೂಲ್ಸ್ ಹೌದು ಫ್ರೆಂಡ್ಸ್ ಈ ಒಂದು ವಿಟಮಿನ್ ಹಿ ಕ್ಯಾಪ್ಸ್ಯೂಲ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದಿಷ್ಟನ್ನು ತೊಗೊಂಡಿರ್ತಿರಲ್ವ ಇದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕ್ಲಿನಿಕ್ ಪ್ಲಸ್ ಶ್ಯಾಂಪು ಅದ್ರ ಅಂದರೆ ನೀವು ಯಾವ ಯೂಸ್ ಮಾಡ್ತೀರಲ್ಲ ಆ ಒಂದು ಶ್ಯಾಂಪು ಅದ್ರ ಜೊತೆಯಲ್ಲಿ ನಿಂಬೆಹಣ್ಣಿನ ರಸ ಹಾಗೆಯೇ ಮತ್ತು ಅದರ ಜೊತೆಯಲ್ಲಿ ವಿಟಮಿನ್ ಹಿ ಕ್ಯಾಪ್ಸ್ಯೂಲ್ಸ್ ಸೊ ಫ್ರೆಂಡ್ಸ್ ನೀವು ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಸ್ನಾನಕ್ಕೂ ಹೋಗೋದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ನಿಮ್ಮ ತಲೆಗೆ ಇದನ್ನು ಹಚ್ಚಿ ಬಿಡಬೇಕು ಫ್ರೆಂಡ್ಸ್ ಬಿಟ್ಬಿಟ್ಟು ಆನಂತರ ನೀವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ತಲೆ ಬುಡದಿಂದ ಹಿಡಿದು ಕೂದಲುವರೆಗೂ ಕೂಡ ಪೂರ್ತಿಯಾಗಿ ನೀಟಾಗಿ ಹಚ್ಕೋಬೇಕು ಫ್ರೆಂಡ್ಸ್ ಹಚ್ಚಿಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಇದರಿಂದ ದೂರ ಆಗುತ್ತೆ ಮೇಯ್ನಾಗಿ ಫ್ರೆಂಡ್ಸ್ ನಿಮ್ಗೆ ಏರ್ ಏರ್ಫಾಲ್ ಜಾಸ್ತಿ ಆಗ್ತಾಯಿದೆ ಡ್ಯಾಂಡ್ರಾಫ್ ಜಾಸ್ತಿ ಇದೆ ಅಂದರೆ ಖಂಡಿತ ಈ ಒಂದು ಟಿಪ್ಸಿಂದ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೀವು ಈ ಒಂದು ಟಿಪ್ಸನ್ನು ಮಿನಿಮಮ್ ಅಂದರೆ ಒನ್ ಟು ಒನ್ ಆ್ಯಂಡ್ ಹಾಫ್ ಮಂತ್ವರು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತ ಒಳ್ಳೆ ಟಿಪ್ಸು ನಿಮಗೆ ಅಂತಲೇ ಅನಿಸುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ ಕೂಡ ಆನ್ ಮಾಡಿ ಫ್ರೆಂಡ್ಸ್ ಸೊ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ